ಪ್ರಶ್ನೆ ಮಾಡಿದ್ರು, ಅದೇ ರೀತಿ ನಪುಂಸಕ ಅಂತ ಕೂಡ ಆ ಒಂದು ಪದವನ್ನು ಕೂಡ ಬಳಸಿದೆ. ನಿಮ್ಮ ರಿಯಾಕ್ಷನ್? ಕುಮಾರಸ್ವಾಮಿ ಅವರು ಬಹಳ ಮಾಧ್ಯಮದಲ್ಲಿ ಪ್ರತಿಕ್ರಿಯೆ, ನನಗೆ ಗೊತ್ತಿಲ್ಲ, ನಾನು ಇನ್ನಪ್ಪ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ, ನಾವು ಗಂಡಸ್ತೇ ಗಂಡಸ್ತ ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವರದ್ದಿದೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋದು. ನನ್ನ ಮಿಲಿಟರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಾಪಸ್ ಜೈಲ್ ಇರ್ತೀನಿ. ನಾ ಜೈಲ್ ನೋಡಿರೋರು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆ ಎಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ, ಯಾಕೆಂದ್ರೆ ಇವ್ರ ಅಣ್ಣ ಬೇನಾಮಿ. ಇವ್ರು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ್ ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ತ. ಅದರೂ ಕದ್ದುಬಿಟ್ಟಿದ್ದೀವಿ ನಾವು ಅಂತ, ಅದರೂ ಕದ್ದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದುಬಿಟ್ಟಿದ್ದೀವಿ ಅಂತ ಕೇಸ್ ಹಾಕ್ತ, ಸುಳ್ಳು ಕೇಸ್ ಹಾಕ್ತ. ಆಮೇಲೆ ರಾತ್ರಿಂದ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವರು ಕೇಳಿದ್ರು, ಖರ್ಗೆ ಅವರು ಇಲ್ಲಿಗೆ ಬಂದರು. ಆಯ್ತಾ? ನವೆಂಬರ್ 14 ತಾರೀಕು ರಾತ್ರಿ ಇಲ್ಲಿ ಇವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನನಗೆ ಇನ್ನೂ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಕ್ಕಳು ಮಗಳಿಗೆ ಹುಟ್ಟಿದ್ದೀವ, ಹುಟ್ಟಿದ್ದ ಹಬ್ಬ ಅವರು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನ ಆಗಿತ್ತು. ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದಿದ್ದೆ. ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿ. ಚೀಫ್ ಮಿನಿಸ್ಟರ್ ಆದಮೇಲೆ, ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಂತೇನಿಲ್ಲ. ಗೊತ್ತಾಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ, ನಾವು ಸುದ್ದಿಗೆ ಹೋಯ್ತಿದ್ದೇವೆ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು ಕತೆಗಳು ಏನು ಏನೇನು ಮಾತಾಡಿದ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು ಬೇಕಾದ್ರೆ ನಾನು ಆಶಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ, ಏನು ಹೆದರ್ಕೋತೀನಿ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ, ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರ ಎಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂಟರ್ನ್ ಮಾಡಿದ್ರಲ್ಲ, ಯೂಟರ್ನ್ ಮಾಡೋಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಹಾ, ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಂಗೆ ಹೇಳ್ದ? ಯಾವ ಇದ್ರ ಮೇಲೆ ಅವ್ನ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚಿದ ಅಂತ ಅದೇಂಗೆ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ, ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರು. ಅದಾದ ಮೇಲೆ ತಿರ್ಗಾ 15 ದಿನ ತಿಂಗಳಾದ ಮೇಲೆ ಈಗ ಪ್ರೀತಮ್ ಗೌಡ ಅಂತ ಮಾಡಿದ್ದೀನಿ. ನೀನು ಯೂಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು, ಪಾದಯಾತ್ರೆ ಆದಮೇಲೆ ಏನು ಹೇಳ್ತಾರೆ, ಅವೆಲ್ಲ ಸಾಧಾರ ಸಂದಾರ್ಭಿಕವಾಗಿ ಅಶ್ವಥ್ ನಾರಾಯಣ ಹೇಳ್ತಿದ್ದಪ್ಪ. ಅದೇನೋ ಬಿಚ್ಚಿನಿ 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 ಅಂತ ಅಶ್ವಥ್ ನಾರಾಯಣ ಹೇಳ್ತಿದ್ವಿ. ಹಾ, ವಿಜೇಂದ್ರಂಗೆ ಏನು ಹೇಳಿದ್ರು, ಯಡಿಯೂರಪ್ಪಂಗೆ ಏನು ಹೇಳಿದ್ರು, ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಇವ್ರದ್ದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಮೋದಿ ಬಗ್ಗೆ ಏನು ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನು ಮಾತಾಡೋರೆ, ಎಲ್ಲ ಸಿಗ್ತವೆ. ಈಗೇನು ಮಾತಾಡ್ತಾ ಇದ್ದಾರೆ, ಇವೆಲ್ಲ ಯೂಟರ್ನ್ ಅಲ್ವಾ? ಏನು ಮಾಡ್ಬೇಕಾಯ್ತು? ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ನಾನೊಬ್ಬ ಆರ್ಡಿನರಿ, ಒಬ್ಬ ಮಿಡಲ್ ಕ್ಲಾಸ್, ನಾನೇನು ಬಡವ ಅಂತ ನಾನು ಹೇಳಕ್ಕೋಗಿಲ್ಲ. ಮಿಡಲ್ ಕ್ಲಾಸ್ ಒಬ್ಬ ರೈತನ ಮಗ. ನಂದು ಏನೇನಿದೆ, ನನ್ನ ಆಸ್ತಿ ಏನಿದೆ, ಎಲ್ಲ ತೆರೆದ ಪುಸ್ತಕ, ನಂದು ಎಲ್ಲ ತೆರೆದ ಪುಸ್ತಕ, ನಿಂದು ತೆರೆದ ಪುಸ್ತಕ. ಏನೇನು ನಾನು ಬದುಕಕ್ ಆಗಕ್ ಇಲ್ಲದೆ ಇರೋದ್ ಮೆಟೀರಿಯಲ್ ಎಲ್ಲ ತೆಗೆದು ಬಿಚ್ಚಪ್ಪ ನೀನು ಬಿಚ್ಚು. ಅದು ಏನ್ ಏನ್ ಬದುಕಕ್ಕಾಗಲ್ಲ, ಏನ್ ಮಾಡಬಾರ್ದು, ಏನೇನು ಮಾಡಿದೀನಿ ಬಿಚ್ಚು ನೋಡೋಣ. ಯಾರು ನೀನ್ ಇಟ್ಕೊಂಡಿದ್ದಾರೆ ನಿನಗೆ?
ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ, ಯಾಕೆ ಬರಲಿಲ್ಲ ಎರಡು ಸತಿ ಅಸೆಂಬ್ಲಿಗೆ? ನೀ ಎಂ ಎಲ್ ಎ ಆಗಿದ್ದಾಗೆ ಕರ್ದಲ್ಲ, ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ವೈ ಡಿಂಟ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು, ಈಗೂ ಎತ್ಕೊಂಡೋಗಿ. ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರ್ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವರು ಏನೇನು ಬರೆದವ್ರೆ, ಏನೇನು ಮಾಡವ್ರೆ, ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ತೀವಿ. ವಿ ನೋ ಎವ್ರಿಥಿಂಗ್, ವಿಚಾರ ಸಂಬಂಧಪಟ್ಟಂತೆ ಈ ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನು ನಡೀತಾ ಇದೆ. ಅವ್ರ ಅಣ್ಣ ಭಾವನೆ ಇವನ ಹೆಸರಿನಲ್ಲಿ ಇವತ್ತು ₹1,000 crore ನಾಸ್ತಿ. ಬೆನಿಫಿಷಿಯರಿ ಈತಿಗಿನ ಆತನ ಬೆನಿಫಿಷಿಯರಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಮೇಲೆ ಹೇಳಿದ್ರು ನಾನು ಬಿಡುಗಡೆ ಮಾಡ್ತೀನಿ ಅಂತ? ಅಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ ನಾವು ಮೈಸೂರಲ್ಲೆಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ. ನಾನೇನು ರೀ, ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನು ಮಾಡಬೇಕು, ಏನು ವಿಚಾರ ಇದೆ? ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆ ಹಿಂದೆ ಇರಲಿ ಅವೆಲ್ಲ, ಆಮೇಲೆ ಪಟ್ಟಿ, ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಸರ್, ಬಿ ಜೆ ಪಿ ಆರೋಪಗಳು ಬರುತ್ತೆ ಸರ್, ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿ ಜೆ ಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ಲ ಸರ್? ಯಾವ ತನಿಖೆ ತನಿಖೆಗಳಾಗ್ತಾಯಿದೆ, ತನಿಖೆಗಳಾಗ್ತಾಯಿದೆ. ಒಂದು ವೀಕ್ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ, ವಿಜೇಂದ್ರ ಹೇಳ್ತಿದ್ದ ಅದೇನು ಭ್ರಷ್ಟಾಚಾರ ವಿತ್ತ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದೆಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ಏನು ಇ ಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏನಕ್ಕೆ ಜೈಲಲ್ಲಿ ಇದ್ದೆ, ವಿಜೇಂದ್ರ ಗೊತ್ತಿದೆಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕದಂತ ಇ ಡಿ ಕೇಸು, ನಾನು ಯಾವ ಕೇಸಲ್ಲಿ ಇ ಡಿ ಜೈಲಲ್ಲಿದ್ದೆ, ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿ, ಸ್ಕ್ವಾಶ್ ಮಾಡಿ. 1,000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ 100 crore ಕಟ್ಟಿದ್ದೀನಿ, ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್. ಅದಕ್ಕೆ ಡಿಫ್ರೆಂಟ್ ಕ್ವಶನ್, ಯಾವ ಕೇಸು ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ ಸ್ಕ್ವಾಶ್ ಆಗೋದಕ್ಕೆ? ನೀವು ಟಿ ವಿಯವರೆಲ್ಲ ಏನು ತೋರಿಸೋದ್ರಲ್ಲ, ಇಷ್ಟು ಗಂಟೆಗಟ್ಟಲೆ ಮೂಟೆನಾ, ಏನಾಗಬೇಕದು? ನಾನು ಇವತ್ತು ಮಾಡ್ತೇನೆ, ನಿಮ್ದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕು ಇರ್ತದೆ, ನಾನು ಅದನ್ನು ಕ್ವಶನ್ ಮಾಡಕ್ಕೆ ಹೋಗ್ತಾ ಇಲ್ಲ. ಇಶ್ಯೂ ಇದ್ದಕ್ಕೆ ನೀವು ರೈಸ್ ಮಾಡಿದಿರಿ, ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ, ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ? ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ. ಅದು ಮೀಡಿಯಾ ಅವ್ರದ್ದು ಡ್ಯೂಟಿ, ಅವ್ರದ್ದೇನೋ ನಡೆಸ್ಕೋಬೇಕು, ನೀವು ನಡೆಸ್ಕೋತೀರಿ. ಬಟ್ ನಾವು ಕರೆಕ್ಟಾಗಿರ್ಬೇಕಲ್ಲ, ನಾವು ಕರೆಕ್ಟಾಗಿರ್ಬೇಕಲ್ಲ. ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಮೈನಿಂಗ್ ಪ್ರಕರಣವನ್ನ. ಅಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇನ್ನೂ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು, ಡಿ ನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡರು ಕೇಳಿ, ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಯಡಿಯೂರಪ್ಪ ಮಾಡಿಬಿಟ್ಟಿದ್ರು? ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ, ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು, ಡಿ ನೋಟಿಫಿಕೇಶನ್ ಆಯಿತು. 16-2 ಆಗಿರಲಿಲ್ಲ, ನನ್ನೂ ಡಿ ನೋಟಿಫಿಕೇಶನ್ ಆಯಿತು. ಯಾರೋ ಅವ್ರು ವೀರಭದ್ರ ಆಯ್ತಲ್ಲ, ಅವನಿಗೆ ವರ್ಷ ಎಮ್ ಎಲ್ ಎ, ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ಡಿ ನೋಟಿಫಿಕೇಶನ್ ಆಯಿತು. ಮತ್ತೆ ಯಾಕೆ ನನ್ನ ಮೇಲೆ ಎಫ್ ಐ ಆರ್ ಆಯಿತು? ಅದೇ ಬೇರೆ ಅಶೋಕನ ಮೇಲೆ, ಇನ್ನೊಬ್ಬರು ಮಂತ್ರಿ ಮೇಲೆ, ಯಾಕೆ ಅದು ವಾಪಸ್ಸು ಎಫ್ ಐ ಆರ್ ಆಗಲಿಲ್ಲ? ಬಿ ರಿಪೋರ್ಟ್ ಬರೀತು, ಒಂದೇ ಟೈಮಲ್ಲಿ ಮೂರು ಕೇಸು ಒಂದೇ ಟೈಮಲ್ಲಿ ನಡೀತು. ನಾನು ಸುಮ್ಮನೆ ಹಾಳಾಗೋಲಿ, ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೇಸ್ ಆಡಿ, ಕೊನೆಗೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು, ಎಷ್ಟು ಅನುಭವಿಸಿದ್ದೀನಿ ಅಂತ. ಒಂದು ತಿಳ್ಕೊಳ್ಳಿ, ನನಗೆ ಇವನು ವಾರ್ನಿಂಗ್ ಇದೆಯಲ್ಲ, ನಿನ್ನಂಥ ವಾರ್ನಿಂಗ್, ಈ ವಾರ್ನಿಂಗ್ ಎಲ್ಲ ಈ ಡಿ ಕೆ ಶಿವಕುಮಾರ್ ಎದುರು ಮಗ ಅಲ್ಲ. ಯು ಕಾಂಟ್ ಬ್ಲ್ಯಾಕ್ ಮೇಲ್, ಸುಮ್ಮನೆ ಇರಬೇಕು. ಅದೇನು ಹೇಳಿ, ನಾನು ಕೆಣಕ್ಬೇಡಿ, ನಾನು ಬಿಚ್ಚಿರ್ತೀನಿ, ನೀನು ಬಿಚ್ಚಪ್ಪ. ನಾನು ಅಶೋಕ್ ನಾರಾಯಣ ಹೇಳ್ದಂಗೆ ಹೇಳಲ್ಲ, ಬಿಚ್ಚ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲ, ಅಶೋಕ್ ನಾರಾಯಣ ಅವ್ರಿಗೆ ಬಿಟ್ಟು, ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್, ಇಬ್ರು ಜೊತೆ ಏನೇನು ಮೆಟೀರಿಯಲ್ ಇದೆ ತೆಗಿ, ಈ ಅವೆಲ್ಲ ಗೌಪ್ಯಾಗಿ ಇಟ್ಕೋಬಾರ್ದು, ಗೌಪ್ಯಾಗಿ ಇಟ್ಕೋಬಾರ್ದು.
ಅವ್ರು ಬುಟ್ಟಿ ಲಾವಿಲ್ವ ಸರ್, ಅವ್ರು ಬುಟ್ಟಿ ಲಾವಿಲ್ವ ಸರ್, ಬಿಡಿ ಬುಸ್ಬುಸ್ ಅಂತಿಲ್ಲ. ಈಗ ನನಗೆ ಗೊತ್ತಿಲ್ಲದೆ ಇರ್ಬೋದಪ್ಪ, ಯಾರು ಹೇಳ್ತೀರಿ ಅಪ್ಪ ಅವು ಮೊನ್ನೆ ಅದ್ಯಾವ ನನ್ನ ಮಗಳ ಸೈಟು ಇದಿಷ್ಟು ಏನೋ ಜನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ದಲಿತರ ಸೈಟ್ ದಲಿತರ ಮನೆ ಮನೆ ಸರ್ ಈ ಮನೇನ ಪಕ್ಕದ ಮನೇನ ಅವ್ರಿಗೆ ಎದುರಿಸಿ ನೀವು ಗನ್ ಪಾಯಿಂಟ್ ಇಟ್ಟು ವಿಧವೆಯರ ಗನ್ ಪಾಯಿಂಟ್ ಹಾಕ್ಸಕ್ಕೆ ಫಸ್ಟ್ ಅದು ಯಾರಿಗೆ ಎಫ್ ಐ ಆರ್ ಹಾಕ್ಸಕ್ಕೆ ಅದು ಯಾವ ಗನ್ ಪಾಯಿಂಟ್ ಇಟ್ಕೊಂಡು ಮಾಡ್ತೀವಿ. ನಾನು ಹೇಳಿಲ್ಲ, ಯೋಗೇಶ್ ಹೇಳಿರೋದು ರೀ, ದಲಿತರ ಜಮೀನ್ ಬಗ್ಗೆ ಯೋಗೇಶ್ ಮಾತಾಡ್ತಾರೆ. ಅದ್ಯಾವ್ದು ಕೇತ್ಕನ್ ಹೇಳಿದ ವಿಚಾರ ನಾನು ರೆಕಾರ್ಡ್ ಅಲ್ಲಿ ನೋಡಿದೆ ನಾನು. ಅದು ಯಾವ ಗನ್ ಪಾಯಿಂಟ್ ಇಟ್ಟಿರೋ ಅವ್ರ ಕೈಲಿ ಒಂದು ಕಂಪ್ಲೇಂಟ್ ಕೊಡ್ಸಕ್ಕೆ ಹೇಳ್ರಿ. ಅದು ಯಾರು ಗನ್ ಪಾಯಿಂಟ್ ಇಟ್ಕೊಂಡು, ನನಗೆ ಯಾವ ಆಸ್ತಿನೂ ಬೇಡ ಅಂತ, ಆಸ್ತಿ ಬೇಡ. ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತೇನೆ, ರಾಜಕಾರಣಿನೂ ಅಷ್ಟೇ, ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾನು. ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ? ಅದು ಯಾರು ಕರ್ಕೊಂಡ್ಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಕೇಳಿ ಅವ್ರು ಕಂಪ್ಲೇಂಟ್ ಕೊಡಿಸ್ರಿ, ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗನು ಬರೀ ಕಾಲೇ ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ನ. ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಪ್ಪ, ಯಾರು ಹೋಗ್ತಾರೋ ಅವ್ರು ಕೊಡ್ತೀನಿ, ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ. ಅಲ್ಲಂ ವೀರಭದ್ರಪ್ಪನ ಹತ್ರ ತಗೊಂಡೆ, ಅಲ್ಲಂ ವೀರಪ್ಪ ತಗೊಂಡಿದ್ರು, ನನ್ನ ಮಗಳು ತಗೊಂಡವಳೆ, ತಪ್ಪೇನಿದೆ? ಅವ್ರ ಕೆಪಾಸಿಟಿ ಇದೆ ತಗೊಂಡವ್ರೆ, ಈಗೂ ಕೆಪಾಸಿಟಿ ಇದೆ, ಇನ್ನ ತಗೋತೀನಿ. ಇನ್ನ ಯಾವ್ದಾರು ಇದ್ರೆ ಹೇಳಿ ನೀವು. ಪರ್ಸನಲ್ ವಿಚಾರಗಳು, ಪರ್ಸನಲ್ ಹೇಳಿಕೆಗಳೆಲ್ಲ ಬರ್ತಿದೆ ಸರ್, ಒಂದು ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿ. ನೀವು ನಾನು ರಿಸರ್ಚ್ ಮಾಡಿದ್ರ, ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಭಾಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನಿದ್ದೆ. ಯಾವಾಗ ಈ ಮಾತುಗಳು ಆಡ್ತೀರಿ? ಏನೇ ನೀನು ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ, ಐ ಆಮ್ ಟೆಲಿಂಗ್, ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ, ಮೈ ಬ್ಲಡ್ ಇಸ್ ಡಿಫ್ರೆಂಟ್. ಈಗ ಆಯ್ತಪ್ಪ, ನಾನಲ್ಲ ಕುಮಾರಸ್ವಾಮಿ ಹೇಳಿಲ್ವನ್ರಿ? ಹೆಂಗ ಹೇಳಿದ್ರೆ ಕುಮಾರಸ್ವಾಮಿ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತ? ಇವನ್ ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ, ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲಾದ್ವಲ್ಲ, ಯಾಕೆ ಕುಮಾರಸ್ವಾಮಿ ತೆಗೆದಕ್ಕೆ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡಲಿಲ್ಲ, ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ, ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ, ಅಶ್ವತ್ ನಾರಾಯಣ ತೆಗೆದ್ರಲ್ಲ, ಎಲ್ಲ ಇವರೆಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವರು ಬೆಂಬಲ ಕೊಟ್ಟು ಯಾಕೆ ಮಾತಾಡಲಿಲ್ಲ? ನಮ್ಮ ಸರ್ಕಾರನ 10 ತಿಂಗಳಲ್ಲಿ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾರ, ಏನು ಇದು ತೆಗೆದಾಕ್ಬಿಡೋದು? ಇವರು ಮುಟ್ಲಿ ನೋಡೋಣ, ಅವಕ್ಕೆ ನೀವು ಟೆಲ್ ದ 10 ಮಂತ್ಸ್ ಅಲ್ಲಿ ನಮ್ಮ ಸರ್ಕಾರ ತೆಗಿತೀನಿ ಅಂತ. ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನ 136 ಸೀಟ್ ಕೊಟ್ಟಿದ್ದಾರೆ, ಇದನ್ನು ಡೈಜೆಸ್ಟ್ ಮಾಡ್ಕೋದು. ಈಗ ನಾವು ಡೆಲ್ಲಿಲಿ ನಿಮ್ಮ ಸರ್ಕಾರ ತೆಗೆದ್ಬಿಡ್ತೀವಿ ಅಂತ ಹೇಳಕ್ಕೆ ಹೇಳಿದ್ವಿ ನಾವು, ಗೆದ್ದಿರೋದು ಇವ್ರಿಗ್ರು, ಅವ್ರು ಬಿಜೆಪಿ ಅವ್ರ ಹೆಂಗ್ ತಡ್ಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ದೆ, ಇಂಟರ್ನಲ್ ಏನ್ ನಡೀತಾ ಇದೆ ಬಿಜೆಪಿಲಿ ಅಂತ ಹೇಳಿ ಸರ್. ನಾನು ಹೇಳೋದು ಬೇಡ, ಅನುಭವಿಸ್ತಾ ಇರೋದು ಗೊತ್ತು ಅವ್ರಿಗೆ, ಬಿಜೆಪಿ ಅವ್ರಿಗೆ ನನಗ ಅವ್ರದ್ದು ಅದೆಲ್ಲ ಗೊತ್ತಿಲ್ಲ. ನಾನು ಬೆಂಗಳೂರದು, ನಂದು, ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ಯಾರು ಕಷ್ಟ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ ನನಗೆ. ಈಗ ನೋಡಿ, ಕಾಲ್ ಕಟ್ಟಿ ಕೈ ಕೊಟ್ಟು ಬ್ಲಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲ್ ಕಟ್ಕೊಂಡು ತಿರ್ಗಾಕ್ ಕರ್ಕೊಬಂದು, ಯಾಕೆ ದಳದವ್ರು ಒಬ್ರು ಇಡೀ ಒಕ್ಕಲಿಗ ಬೀಳ್ತಾನೆ? ಎಲ್ಲಿದ್ರು ದಳದವ್ರು? ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ? ಲೀಡರ್ಗಳು ಬಂದು 3-4 ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ ಟಿವಿಗೆ ಉತ್ತರ ಕೊಟ್ಟಿರ್ಬಿಟ್ಟು, ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ? ಮಂಡ್ಯದಲ್ಲಿ ಎಲ್ಲಿದ್ರು, ಮದ್ದೂರಲ್ಲಿ ಎಲ್ಲಿದ್ರು, ರಾಮನಗರದಲ್ಲಿ ಎಲ್ಲಿದ್ರು, ಬಿಡದಿಲ್ ಎಲ್ಲಿದ್ರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು? ಇದ್ರು ಬಿಜೆಪಿ ಅವ್ರು, ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು, 10% ದಳದವ್ರು ಇದ್ರು, 90% ಬಿಜೆಪಿ ಇರುತ್ತೆ. ದಿನ ಮಾಡ್ಲಿರಿ, ಇನ್ನ 365 ದಿನ ಮಾಡ್ಲಿ ಸರ್. ರಾಜೀನಾಮೆ ಕೊಡ್ತಂಗ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಸರ್ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಂಗ ನಾವು ಹೋರಾಟ ಮುಂದುವರಿಸ್ತೇವೆ, ಈಗ ಬಿಡೋದಿಲ್ಲ ಅಂತ ಹೇಳ್ತೀರ ನೋಡ್ರಿ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವದಿಲ್ಲ, ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಅಶೋಕಂಗೆ, ವಿಜೇಂದ್ರಂಗೆ ಭ್ರಮೆ ಆಗ್ಲಿಕ್ಕನಸು,
ಅರ್ಥ ಆಯ್ತಾ? ಏನು ತಪ್ಪು ಮಾಡಿಲ್ಲ, ಇದು ಅಸೂಯೆ, ತಡ್ಕೊಳಕ್ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಸರ್ ಅಕ್ರಮ ಗಣಿಗೆ